ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಇವತ್ತಿನ ದಿನ ಡೀಪ್ ಫ್ರೀಜರ್ ಬಗ್ಗೆ ಒಂದು ದೊಡ್ಡ ವಿಡಿಯೋ ಮಾಡಿದ್ದೀನಿ ಇದು ಆಲ್ರೆಡಿ ಎರಡು ಟೈಮು ಗ್ಯಾಸ್ ಚಾರ್ಜ್ ಮಾಡಿ ಗ್ಯಾಸ್ ಹೋಗ್ತಾನೆ ಇತ್ತು ಸೊ ಆ ರೀಸನ್ನಿಂದ ಅವ್ರಿಗೆ ಅರ್ಜೆಂಟಾಗಿ ರೆಡಿ ಮಾಡಿಕೊಡ್ಬೇಕಾಗಿತ್ತು ಆಲ್ರೆಡಿ ರೆಡಿ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅವರಂತೂ ತುಂಬ ಖುಷಿಯಾಗಿದ್ರು ತುಂಬ ಅರ್ಜೆಂಟಾಗಿ ಫಾಸ್ಟಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ಯಾಕಂದರೆ ಸಮ್ಮರ್ ಅಲ್ವಾ ಏನು ಪ್ರಾಬ್ಲಮ್ ಇತ್ತು ಹೆಂಗೆ ರೆಡಿ ಮಾಡಿದು ಅಂತ ಬನ್ನಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಇದಕ್ಕೆ ಆಲ್ರೆಡಿ ಒಂದು ಟೈಮು ಎರಡು ಟೈಮು ಗ್ಯಾಸ್ ಹಾಕಿ ಹೋಗಿದ್ದಾರೆ 15 ಡೇಸು 5 ಡೇಸಲ್ಲಿ ಕಡಿಮೆ ಆಗ್ತಾಯಿತ್ತು ಕೂಲಿಂಗು ಅವರು ಕಂಡೆನ್ಸರಲ್ಲಿ ಚೆಕ್ ಮಾಡಿದ್ದಾರೆ ಕಂಡೆನ್ಸರಲ್ಲಿ ಬ್ಲಾಕ್ ಮಾಡಿ ಸೊ ಅಲ್ಲಿ ಲೀಕ್ ಸಿಕ್ಕಿಲ್ಲ ಸೊ ಅದರಿಂದ ಹಾಗೆ ಚಾರ್ಜ್ ಮಾಡಿದ್ದಾರೆ ಸೊ ನಮಗೆ ಡೌಟ್ ಆಗಿದ್ದರಿಂದ ಯಾವಾಗ ಯಾವಾಗ ಗ್ಯಾಸ್ ಹಾಕಬೇಕಂದ್ರೆ ಮೂರು ಟೈಮು ಯಾವ ಥರ ಹಾಕ್ಬೇಕಂತ ಹೇಳ್ತೀನಿ ಒಂದು ಬಂದುಬಿಟ್ಟು ಏನಾದ್ರು ಕ್ಯಾಪಿಲರಿ ಚೌಕ್ ಆಗಿದ್ರೆ ನೀವು ಗ್ಯಾಸ್ನ ರಿಲೀಸ್ ಮಾಡಿ ಫ್ಲೆಶ್ ಔಟ್ ಮಾಡಿ ಹಾಕ್ಬೇಕಾಗತ್ತೆ ಇಲ್ಲಾಂದರೆ ಲೀಕ್ ಇದ್ದರೆ ಹಾಕ್ಬೇಕಾಗತ್ತೆ ಇನ್ ಕೇಸ್ ಕಂಪ್ರೆಸರ್ ಚೇಂಜ್ ಮಾಡಬೇಕಾದ್ರೆ ಹಾಕ್ಬೇಕಾಗತ್ತೆ ಇವಾಗ ನಾನು ಸಕ್ಷನ್ ಪೈಪ್ಗೆ ಒಂದು ಚಾರ್ಜಿಂಗ್ ನಿಪ್ಪಲ್ನ ಬ್ರೇಸಿಂಗ್ ಮಾಡಿಕೊಂಡು ಕ್ಯಾಪಿಲರಿ ತುದಿನ ಬ್ರೇಸಿಂಗ್ ಮಾಡಿಕೊಂಡು ಇದಕ್ಕೆ ಪ್ರೆಷರ್ ಕೊಡ್ತಾಯಿದ್ದೀನಿ ಮಿನಿಮಮ್ 150 ಇಂದ 200 ಒಳಗಡೆ ಕೊಡಬೇಕಾಗತ್ತೆ ಯಾಕಂದರೆ ಇದು ಲೋ ಪ್ರೆಷರ್ ಸೆಕ್ಷನ್ ಅಂತ ಹೇಳ್ತಾರೆ ಇನ್ನರ್ ಕಾಯಿಲ್ನ ಸೊ ಅದಕ್ಕೆ ಜಾಸ್ತಿ ಪ್ರೆಷರ್ ಕೊಡಬಾರ್ದು ಸೊ ನಾನು ಇಲ್ಲಿ 150 ಕೊಟ್ಟಿದ್ದೀನಿ ಒಂದು 2 ಅವರಿಂದ 3 ಅವರ್ ಹಾಗೆ 2 ಅವರ್ಸಿಂದ 3 ಅವರ್ಸ್ ತನಕ ವೆಯ್ಟ್ ಮಾಡಬೇಕಾಗತ್ತೆ ಇನ್ ಕೇಸ್ ಏನಾರ ಪ್ರೆಷರ್ ಡೌನ್ ಆಯಿತಾ ಹೋಗ್ತಾ ಇದೆ ಅಂದರೆ ಇನ್ನರ್ ಕಾಯಿಲಲ್ಲಿ ಲೀಕ್ ಇದೆ ಅಂತ ಅರ್ಥ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಗ್ಯಾಸ್ ಫಿಲ್ ಮಾಡೋಕ್ಕಿಂತ ಮುಂಚೆ ಇವೆಲ್ಲ ಚೆಕ್ ಮಾಡಬೇಕಾಗತ್ತೆ ಇಲ್ಲಾಂದರೆ ನಿಮಗೂ ದುಡ್ಡು ವೇಸ್ಟು ಕಸ್ಟಮರ್ಗೂ ಟೈಮ್ ವೇಸ್ಟ್ ಆಗುತ್ತೆ ಸೊ ಇವಾಗ ನೋಡಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಸೊ ಅದಕ್ಕೆ ನಾನು 1 ಲೀಟ್ರ್ ವಾಟರ್ಗೆ ಒಂದು 4-5 ಡ್ರಾಪು ವಿಮ್ ಲಿಕ್ವಿಡ್ನ ಹಾಕಿ ಎಲ್ಲ ಕಡೆ ಪಾಯಿಂಟಲ್ಲಿ ನಾನು ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಬಬಲ್ಸ್ ಬರುತ್ತೆ ಇನ್ನೇ ಒಳಗಡೆಯಿಂದ ನಿಮಗೆ ತೋರಿಸ್ತೀನಿ ಆಲ್ರೆಡಿ ನಾನು ಶಾರ್ಟ್ ವಿಡಿಯೋಲ್ಲಿ ಹಾಕಿದ್ದೀನಿ ಇದನ್ನು ಸೊ ನೋಡಿ ಇದು ಇಲ್ಲಿ ಬಬಲ್ಸ್ ಲೈಟಾಗಿ ಬರ್ತಾ ಇದೆಯಲ್ಲ ಇನ್ನರ್ ಕಾಯಿಲ್ ಲೀಕ್ ಇದ್ದರೆ ಎಲ್ಲಿ ಗ್ಯಾಪ್ ಇದೆಯೋ ಅಲ್ಲಿ ಏರ್ ಮುಖಾಂತರ ಗಾಳಿ ಮುಖಾಂತರ ಆಚೆ ಬರುತ್ತೆ ಸೊ ಇಲ್ಲೊಂದು ಕಡೆ ನೋಡಿ ಜಾಸ್ತಿನೇ ಬರ್ತಾ ಇದೆ ಸೊ ಇದ್ರ ರೀಸನ್ ಒಳಗಡೆ ಲೀಕ್ ಇದೆ ಸೊ ಒಳಗಡೆ ಏನಾರ ಅಲ್ಯೂಮಿನಿಯಂ ಕಾಯಿಲ್ ಆದರೆ ಅಂದರೆ ಕಾಪರ್ ಕಾಯಿಲ್ ಆದರೆ ನಾವು ರೆಡಿ ಮಾಡ್ಬೋದು ಅಲ್ಯೂಮಿನಿಯಂ ಆದರೆ ರೆಡಿ ಮಾಡೋಕ್ಕಾಗಲ್ಲ ಇದು ಅಲ್ಯೂಮಿನಿಯಂ ಕಾಯಿಲು ಇದನ್ನು ಬ್ರೇಸ್ ಮಾಡೋಕ್ಕಾಗಲ್ಲ ನೋಡಿ ಒಳಗಡೆ ಎಲ್ಲ ಲೀಕ್ ಇದೆ ಆಲ್ರೆಡಿ ಸೊ ಇದಕ್ಕೆ ನಾವು ಹೊರಗಡೆನೇ ಏನಾರು ಆಲ್ಟ್ರೇಷನ್ ಮಾಡಿ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಒಂದು ಬಂಡ್ಲು ಕಾಪರ್ ಪೈಪು ಗ್ಯಾಸು ಎಲ್ಲ ತೊಗೊಬಂದು ರೆಡಿ ಮಾಡ್ಕೊಂಡಿದ್ದೀವಿ ತುಂಬ ಫಾಸ್ಟ್ ಫಾಸ್ಟಾಗಿ ರೆಡಿ ಮಾಡ್ತೀವಿ ನೋಡ್ತಾ ಇರಿ ನಿಮಗೆಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಥರ ರೆಡಿ ಮಾಡ್ತಾ ಇರೋದು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ನೀವು ಇವಾಗ ಸೇಮ್ ಆ್ಯಸ್ ಯೂಶ್ವಲ್ ಹೇಗಿತ್ತು ಪ್ರೀವಿಯಸ್ಸು ಕಂಪ್ರೆಷರ್ ಪಕ್ಕ ಸೆಕ್ಷನು ಮತ್ತು ಕ್ಯಾಪಿಲರಿ ಅಲ್ಲೇ ಒಂದು ಸ್ಟ್ರೈಟಾಗಿ ಡ್ರಿಲ್ಲಿಂಗ್ ಬಿಟ್ಟಲ್ಲಿ ಇಲ್ಲಾಂದರೆ ಒಂದು ದೊಡ್ಡ ಸ್ಕ್ರೂ ಡ್ರೈವರಲ್ಲಿ ನೀವು ಹೋಲ್ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಒಳಗಡೆ ನಾವು ಕೂಲಿಂಗ್ ಕಾಯಿಲ್ನ ಕಾಪರ್ ಪೈಪಲ್ಲಿ ಕಾಪರ್ ಟ್ಯೂಬ್ ಪೈಪಲ್ಲಿ ನಾವು ಪೈಪಿಂಗ್ ಮಾಡ್ಕೊಬೇಕಾಗತ್ತೆ ಎಷ್ಟು ಲೈನು ಎಷ್ಟು ಅಂತ ಡೇಟಾ ಕೂಡ ಹೇಳ್ತೀನಿ ನಿಮಗೆ ಹೋಗ್ತಾ ಹೋಗ್ತಾ ಹಾಗೆ ಎಷ್ಟು ಲೈನ್ ಹಾಕಬೇಕು ಅಂತ ಸೊ ಇದ್ರ ಕೆಪಾಸಿಟಿ ಬಂದ್ಬಿಟ್ಟು 330 ಲೀಟ್ರು ಇದು ಗ್ಯಾಸ್ ಬಂದ್ಬಿಟ್ಟು R290 ಓಕೆನಾ 134 ಬರುತ್ತೆ R600 ಬರುತ್ತೆ ಇದು R290 ಈ ಗ್ಯಾಸ್ ಕೂಡ ಆಲ್ರೆಡಿ ನೀವು ಫೀಲ್ಡಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅನಿಸುತ್ತೆ ಇದು ಕೂಡ ಫೈಯರು ಮತ್ತು ಜಾಸ್ತಿ ಪ್ರೆಷರ್ ಇರುತ್ತೆ ಇದು ಫೈಯರ್ ಸಿಂಬಲ್ ಇದ್ದರೆ ಸ್ವಲ್ಪ ಡೇಂಜರಾಗೇ ಇರುತ್ತೆ ಅದು ಪ್ರೆಷರ್ ಕೂಡ ಇರುತ್ತೆ ಈ ಬಾಟ್ಲಲ್ಲಿ ಗೋದ್ರೇಜ್ ಬ್ರ್ಯಾಂಡು ಯಾವುದೋ ಬ್ರ್ಯಾಂಡ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇರುತ್ತೆ ಓಕೆನಾ ಇನ್ನರ್ ಕಾಯಿಲ್ ಲೀಕ್ ಇದೆ ಇವಾಗ ನಾವು ಕ್ಯಾಪಿಲರಿ ಒಂದು ನೋಡಿ ನೀವು ಕ್ಯಾಪಿಲರಿ ತೊಗೊಬೇಕಾದ್ರೆ ಈ ಥರ ಪಿಂಚ್ ಆಗಿಬಿಟ್ಟಿದ್ರೆ ನೀವು ಕ್ಯಾಪಿಲರಿನ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ಸೆರೆಕ್ ಸ್ಪ್ರೇ ಹಾಕ್ದಲೆ ನಿಮಗೆ ಎಲ್ಲ ಪೈಪು ಕೂಲಿಂಗ್ ಆಗಲ್ಲ ನೋಡಿ ಇಲ್ಲಿ ಡ್ಯಾಮೇಜ್ ಆಗಿಬಿಟ್ಟಿದೆ ಹೊಸದೇ ಪ್ಯಾಕೆಟಲ್ಲೇ ಇತ್ತು ಈ ಥರ ಡ್ಯಾಮೇಜ್ ಆಗಿದೆ ಈ ಥರದ್ದು ನೀವು ಹಾಕಕ್ಕೆ ಹೋಗಬೇಡಿ ಇನ್ನೊಂದು ಓಪನ್ ಮಾಡ್ತೀವಿ ಒಂಚೂರು ಇದೆ ಅಂತ ಹಾಕ್ಬಿಟ್ರೆ ನಿಮಗೆಲ್ಲ ಲುಕ್ಸ್ ಆನ್ ಅಂದರೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಕೆಲಸ ಗ್ಯಾಸು ಟೈಮು ಎಲ್ಲ ಸೊ ಅದಕ್ಕೋಸ್ಕರನೇ ಕ್ಯಾಪಿಲರಿ ಪೈಪು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಇದು ಕ್ಯಾಪಿಲರಿ ಸೈಜ್ ಬಂದ್ಬಿಟ್ಟು 0.36 ಸೈಜು ಸೊ ಲೆಂತ್ ಬಂದ್ಬಿಟ್ಟು ಇದು 12 ಫೀಟ್ ಇರುತ್ತೆ 3 ಮೀಟರು ಸೊ ಹಳೆ ಪೈಪ್ ಏನಿದೆ ಅದನ್ನು ಕಟ್ ಮಾಡ್ಕೊಂಬಿಡೋಣ ನೀಟಾಗೆ ಹಳೆದು ಕ್ಯಾಪಿಲರಿ ಪೈಪು ಯೂಸ್ ಇಲ್ಲ ಸಕ್ಷನ್ ಪೈಪು ಯೂಸ್ ಇಲ್ಲ ಯಾಕಂದರೆ ಇನ್ನರ್ ಕಾಯಿಲು ಕೂಲಿಂಗ್ ಕಾಯಿಲು ನಾವು ಓನಾಗಿ ಮಾಡ್ತಾಯಿದ್ದೀವಿ
ನೀವು ಕ್ಯಾಪ್ಲರಿ ಪೈಪು ಎರಡು ಮೇಲಿಂದನೂ ಹಾಕ್ಬೋದು, ಇಲ್ಲ ಕೆಳಗಿಂದನೂ ಹಾಕ್ಬೋದು, ಯಾವ ಥರ ಬೇಕಾದ್ರೆ ಹಾಕ್ಬೋದು. ಬಟ್ ಅದನ್ನು ಡ್ಯಾಮೇಜ್ ಆಗದೇ ಇರೋ ಥರ ನೋಡ್ಕೊಂಡು ಮಾಡೋದು ವೆರಿ ಇಂಪಾರ್ಟೆಂಟು. ಪೈಪಿಂಗ್ ಮಾಡಬೇಕಾದ್ರೆ ಪಿಂಚಿಂಗ್ ಆಗೋದು, ಹೋಲ್ ಬ್ಲ್ಯಾಕ್ ಆಗೋದು, ಆ ಥರ ಹಾಕ್ಬಿಟ್ರೆ ನಿಮ್ಮ ಕೆಲಸ ಎಲ್ಲನೂ ವೇಸ್ಟ್ ಆಗಿಬಿಡುತ್ತೆ. ತಾಳ್ಮೆಯಿಂದ ಫ್ರೀಯಾಗಿದ್ದಾಗ ಈ ಕೆಲಸಗಳು ಮಾಡ್ಕೋಬೇಕಾಗತ್ತೆ. ಬಿಸಿ ಬಿಸಿ ಅರ್ಜೆಂಟ್ ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ. ಸೊ ಇವಾಗ ಕೆಳಗಡೆ ನೀವು ಹಿಂಗೆ ನಿಧಾನಕ್ಕೆ ತಳಿದ್ರೆ ನೀಟಾಗಿ ಅಲ್ಲಿ ಕಂಪ್ರೆಸರ್ ಹತ್ರ ರೀಚ್ ಆಗುತ್ತೆ. ಇಲ್ಲೊಂದಿಲ್ಲ ಅಂದರೂ ನಿಮಗೆ ಒಂದು ಒಂದು 12 ಇಂಚು ಇಲ್ಲಾಂದರೆ ಒಂದು 15 ಇಂಚು ಪೈಪು ಆಚೆ ಬಿಟ್ಕೊಳ್ಳಿ ಸಕ್ಷನ್ಗೆ. ಮತ್ತು ನೋಡ್ತಾ ಇರ್ಬೋದು ಇದು ಕಾಪರ್ ಪೈಪ್, ಇದು 1/4 ಇಂಚ್ ಇದು, ಇಲ್ಲಾಂದರೂ ಒಂದು 15 ಮೀಟ್ರ್ ಬರುತ್ತೆ. ಬಂಡ್ಲಲ್ಲಿ ಕಂಪ್ಲೀಟಾಗಿ ಹಾಕ್ತಾಯಿದ್ದೀವಿ. ಮತ್ತು ಆದಷ್ಟು ತಾಳ್ಮೆಯಿಂದ ಕೈಯಲ್ಲಿ ಬೆಂಡ್ ಮಾಡಿ, ಇಲ್ಲಾಂದರೆ ಸ್ಪ್ರಿಂಗ್ ಬೆಂಡರ್ ಬರುತ್ತೆ ಅದರಲ್ಲಿ ಕೂಡ ಮಾಡ್ಬೋದು. ಮತ್ತು ಮಾಡ್ತಾ ಮಾಡ್ತಾ ಒಂದು ಕ್ಲ್ಯಾಂಪ್ ಹಾಕ್ಕೊಂಡು ನೀವು ಬೆಂಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾವು ಸದ್ಯಕ್ಕೆ ಈ ಥರ ಒಂದು ಕ್ಲ್ಯಾಂಪ್ಗಳು ತಗಡು ಪೀಸ್ಗಳನ್ನ ಹಾಕಿ ಮಾಡ್ತಾಯಿದ್ದೀವಿ. ಇನ್ನೊಂದೇನಂದರೆ ಲೈನ್ಗಳು ಮಾಡ್ತೀವಿ ನೋಡ್ಕೊಳ್ಳಿ, ಎಷ್ಟು ಡಿಸ್ಟೆನ್ಸ್ ಇರಬೇಕಂತ ನಿಮಗೆ. ಇವಾಗ ನಾವು ತೆಗೆದು ನೋಡಿದಾಗ ಒಳಗಡೆ ಅಲ್ಯೂಮಿನಿಯಂ ಪೈಪ್ ಎಷ್ಟು ಡಿಸ್ಟೆನ್ಸ್ ಇತ್ತು, ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೂ ಕೊಡೋ ಪರವಾಗಿಲ್ಲ. ಒಂದು ಮಿನಿಮಮ್ 3 ಇಂಚು ಡಿಸ್ಟೆನ್ಸ್, ಒಂದು ಪೈಪ್ ಒಂದು ರೌಂಡ್ ಹೋಗಿದ ತಕ್ಷಣ ಇನ್ನೊಂದು ಪೈಪು 3 ಇಂಚು ಮೇಲೆ ಇಲ್ಲ ಕೆಳಗಡೆ ಹೋಗಬೇಕಾಗತ್ತೆ. ಆಲ್ರೆಡಿ ರಿಪೇರಿಯಾಗಿ ತುಂಬ ಚೆನ್ನಾಗಿ ಓಡ್ತಾ ಇದೆ ಮಿಷಿನು. ಆವಾಗಲೇ ನಾನು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋದು, ಅದಕ್ಕಿಂತ ಮುಂಚೆ ನಾನು ಹಾಕೋದಿಲ್ಲ. ಯಾಕಂದರೆ ನಾನು ಪಕ್ಕ ಕೆಲಸ ಆಗಿ ಓಡ್ತಾಯಿದ್ದೆ ಅನ್ನೋದು ಕಂಫರ್ಮ್ ಆದಮೇಲೆ ನಾನು ವೀಡಿಯೋಗಳು ಹಾಕೋದು. ಇವೆಲ್ಲ ಯಾವುದು ಎರಡನೇ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ನಾನು ಮಾಡಿದ್ದೀನಿ ಅಂದಮೇಲೆ ಅದು ಪಕ್ಕ ವೀಡಿಯೋ ಹಾಕಿದ್ದೀನಿ ಅಂದಮೇಲೆ ಪಕ್ಕ ರೆಡಿ ಆಗಿದೆ, ಮಿಷಿನ್ ಓಡ್ತಾಯಿದೆ ಅಂತಲೇ ಅರ್ಥ. ಸೊ ನಿಮಗೆ ಫಾರ್ವರ್ಡ್ ಮಾಡಿ ಮುಂದೆ ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ ಹೆಂಗೆ ಮಾಡಿದ್ದೀನಿ ಅಂತ. ಕ್ಲ್ಯಾಂಪ್ಗಳನ್ನ ಪಕ್ಕದಲ್ಲೇ ಒಂದು ತತ್ರನೇ ಫಿಟ್ ಮಾಡ್ಕೊಳೋ ಹಾಗೆ ಗಟ್ಟಿಗೆ ಟೈಟಾಗಿ ಫಿಟ್ ಮಾಡಿ, ಸ್ಕ್ರೂ ಬಂದುಬಿಟ್ಟು ಒಂದು 1 ಇಂಚ್ ಸ್ಕ್ರೂ ಇದ್ದರೆ ಸಾಕು. ಕಾಣಿಸ್ತಾ ಇದೆಯಲ್ಲ ನಿಮಗೆ ಎಷ್ಟು ಚಂದ ಬರ್ತಾ ಇದೆ ಮರ, ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ಫಳ ಫಳ ಗೋಲ್ಡ್ ಗೋಲ್ಡ್ ಚಿನ್ನ ಚಿನ್ನ ಥರ ಕಾಣಿಸ್ತಾ ಇದೆ. ಇದನ್ನು ಆಮೇಲೆ ಸಿಲ್ವರ್ ಮಾಡಿಬಿಡ್ತೀವಿ ನೋಡಿ ಹೆಂಗೆ ಯಾವ ಥರ ಮಾಡ್ತೀವಿ ಅಂತ. ಕಾಪರ್ ಪೈಪ್ ಬೆಂಡ್ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ನೀಟಾಗಿ ಬೆಂಡ್ ಮಾಡ್ಕೊಳ್ಳಿ, ಯಾವ ಥರ ಸರ್ಕಲ್ ಸರ್ಕಲ್ ಮಾಡ್ತಿರೋ. ಕ್ಲ್ಯಾಂಪ್ಗಳು ನೀವು ಪ್ರೆಸೆಂಟಾಗಿ ಯಾವ ಥರ ಬೇಕಾದ್ರೆ ಹಾಕೊಬೋದು, ಯಾವ ಥರ ಟೈಪ್ ಬೇಕಾದ್ರೆ ಕ್ಲ್ಯಾಂಪ್ಗಳು ಹಾಕೊಬೋದು. ಪೈಪಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಕ್ಯಾಪ್ಲರಿ ಪೈಪ್ನ ತುದಿ ಕಟ್ ಮಾಡಿಕೊಂಡು ನೋಡಿ, ಕ್ಯಾಪ್ಲರಿ ಕೆಳಗಡೆ ಹೇಳ್ಕೊಂಬಿಟ್ಟಿದ್ದೀನಿ, ಮೇಲ್ಗಡೆ ಬೇಡ ಅನಿಸ್ತು, ಸೊ ಅದರಿಂದ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಲರಿ ಪೈಪು ಒಳಗಡೆ ನೀವು ಇಲ್ಲಾಂದ್ರೆ ಒಂದು 3 ಇಂಚು ಒಳಗಡೆ ತಳ್ಳಬೇಕಾಗತ್ತೆ. ಸೊ ಈ ಥರ ಕಟ್ಟಿಂಗ್ ಪ್ಲರಲ್ಲಿ ಪಿಂಚ್ ಮಾಡಿಕೊಂಡು ಇಲ್ಲಿ ಬ್ರೇಸಿಂಗ್ ಮಾಡ್ಕೊಬೇಕಾಗತ್ತೆ. ವೆರಿ ಸಿಂಪಲ್ಲು, ಒಂದು 3 ಇಂಚು ಒಳಗಡೆ ಹಾಕ್ಕೊಂಡ್ರೆ ಸಾಕು ಕ್ಯಾಪ್ಲರಿ ಪೈಪು. ಬ್ರೇಸಿಂಗ್ ಮಾಡೋದೆಲ್ಲ ವೀಡಿಯೋಗಳು ಮಾಡಿದ್ದೀನಿ ಆಲ್ರೆಡಿ. ನಿಮಗೆ ಬ್ರೇಸಿಂಗ್ ಮಾಡೋದು ಗೊತ್ತಿಲ್ಲ ಪ್ರಾಪರ್ ಆಗಿ ಅಂದರೆ ಅದ್ರ ಬಗ್ಗೆನೂ ಶಾರ್ಟ್ ವೀಡಿಯೋಗಳಿದೆ, ಇವಾಗ ನೋಡ್ಬೋದು. ಸೊ ಕ್ಯಾಪ್ಲರಿ ಟ್ಯೂಬ್ ಕಟ್ಟರು ಕೂಡ ನಿಮ್ಮ ಹತ್ರ ಇಲ್ಲ ಅಂದರೆ ಈ ಥರ ಚಾಕುಲಿ 4 ಒಂದು ಸುತ್ತನೂ ನೀಟಾಗಿ ಕಟ್ ಮಾಡಿಬಿಟ್ಟು ಕೈಯಲ್ಲೋ ಇಲ್ಲಿ ಮುರಿದ್ರೆ ಕಟ್ ಮುರಿದೋಗುತ್ತೆ. ಸೊ ಆವಾಗ ನಿಮಗೆ ಹೋಲು ಪರ್ಫೆಕ್ಟಾಗಿ ಆಗುತ್ತೆ. ಇದು ಕ್ಯಾಪ್ಲರಿ ಸೈಜು ಚೆಕ್ ಮಾಡೋದು. ಸೊ ಕ್ಯಾಪ್ಲರಿ ಸೈಜು 0.36 ಇದೆ. ಸೊ ಹಳೆ ಕ್ಯಾಪ್ಲರಿ ಸೈಜು ಸೇಮ್ ಇತ್ತು. ಸೊ ಇವಾಗ ಫಸ್ಟು ನೀವು ಎಲ್ಲ ನೋಡಿ, ಸಕ್ಷನ್ ಲೈನ್ಗೆ ಪೈಪು ಸೆಟ್ ಮಾಡ್ಕೊಳ್ಳಿ, ಮತ್ತು ಡಿಸ್ಚಾರ್ಜ್ ಲೈನ್ಗೆ ಡ್ರೈಯರ್ ರೆಡಿ ಮಾಡಿಕೊಂಡು ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಒಟ್ಟಿಗೆ
ಟಕ 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 ಅಂತ ಬ್ರೀದಿಂಗ್ ಮಾಡ್ಕೊಂಬಿಡಿ. ಮತ್ತು ಬ್ರೇಜಿಂಗ್ ಆಗಿದೆಯೋ ಇಲ್ವೋ ಅಂತ ನೀವು ಎರಡು ಮೂರು ಟೈಮ್ ನೀಟಾಗಿ ಚೆಕ್ ಮಾಡ್ಕೋಬೇಕು. ಈ ಕಂಡೆನ್ಸರಿಂದ ಈ ಡ್ರೈಯರ್ಗೆ ಬ್ರೇಜಿಂಗ್ ಮಾಡಬೇಕು, ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ. ಎರಡು ಮೂರು ಟೈಮ್ ಚೆಕ್ ಮಾಡ್ಕೊಳ್ಳಿ, ಒನ್ ಟೈಮ್ ಅಲ್ಲ ಎರಡು ಮೂರು ಟೈಮ್. ಯಾಕಂದರೆ ಅಲ್ಲಿ ಲೀಕ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಬರುತ್ತೆ. ಬ್ರೇಜಿಂಗ್ ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಅಲ್ಲಿ. ಕ್ಯಾಪ್ಲರಿಲಿ ಏನು ಲೀಕ್ ಬರೋಲ್ಲ ಆ ಕಡೆ ಬರುತ್ತೆ. ಕಂಡೆನ್ಸರಿಂದ ಅಲ್ಲಿಗೆ ಬ್ರೇಜಿಂಗ್ ಮಾಡ್ಕೊಬೇಕಾದ್ರೆ ನಮ್ಮಂಥವ್ರಿಗೆ ರಿಪೀಟ್ ಆಗಿಬಿಟ್ಟಿದೆ ಒಂದೊಂದು ಟೈಮ್ ಅವಾಗ ಕೆಲಸ ಮಾಡಬೇಕಾದ್ರೆ. ಅದರಿಂದ ಹೇಳ್ತಾ ಇರೋದು ಬ್ರೇಜಿಂಗ್ ಮಾತ್ರ ಪರ್ಫೆಕ್ಟಾಗಿ ಮಾಡಬೇಕು, ನೀಟಾಗೆ ಚೆಕ್ ಮಾಡ್ಕೊಳ್ಳಿ. ಅರ್ಜೆಂಟ್ ಅರ್ಜೆಂಟ್ ಆಗಲ್ಲ, ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಸಣ್ಣ ಮಿರರ್ ಇಟ್ಕೊಳ್ಳಿ, ಇಲ್ಲ ನಿಮ್ಮ ಮನೇಲಿ ಏನಾರು ಇದ್ದರೆ ಎತ್ಕೊಂಡು ಮಡಿಕೊಳ್ಳಿ, ಮನೆಯವ್ರಿಗೆ ಗೊತ್ತಿಲ್ಲದಿರಂಗೆ. ಸೊ ವ್ಯಾಕ್ಯೂಮ್ ಮಾಡೋಕ್ಕೆ ಬಿಟ್ಟಿದ್ದೀವಿ ಮಿಷಿನ್ನ. ಮಿನಿಮಮ್ ಹಾಫ್ ಆನ್ ಅವರ್ ಮಾಡ್ಬೋದು, ಮಾಡಲೇಬೇಕು. ಮ್ಯಾಕ್ಸಿಮಮ್ 40 ಮಿನಿಟ್ಸ್ ಮಾಡಿದ್ರು ಓಕೆ. ಪರ್ಫೆಕ್ಟಾಗಿ ವ್ಯಾಕ್ಯೂಮ್ ಆದರೆ ಗ್ಯಾಸು ಸರ್ಕ್ಯುಲೇಟು ತುಂಬ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿ ಕೂಲಿಂಗ್ ಬರುತ್ತೆ. ಮತ್ತು ನಾವು ಹಿಂಗೆ ಕಾಪರ್ ಪೈಪ್ ಓಪನ್ ಆಗಿಬಿಡೋಲ್ಲ, ಅದಕ್ಕೂ ಒಂದು ಹೇಳಿದ್ನಲ್ಲ ಗೋರ್ಡಿಗೆ ಸಿಲ್ವರ್ ಹಾಕ್ತೀವಿ ಅಂತ ಹಾಕ್ತೀವಿ. ನೋಡಿ R290 ಗ್ಯಾಸು ತುಂಬ ಪ್ರೆಷರ್, ತುಂಬ ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸ್. ಇದು ಎಷ್ಟು ಕ್ವಾಂಟಿಟಿ ಹಾಕ್ಬೇಕಂತ ಇದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ, 85 ಗ್ರಾಮ್. ನಾವು 85 ಗ್ರಾಮ್ ಹಾಕಲ್ಲ, ಯಾಕಂದರೆ ಕಂಡೆನ್ಸರ್ ಕೌಂಟು ಮತ್ತು ಕೂಲಿಂಗ್ ಕಾಯಿಲ್ ಕೌಂಟು ಕಡಿಮೆ ಹಾಕಿದ್ದೀವಿ ಮುಂಚೆಗಿಂತ. ಕಂಡೆನ್ಸರ್ ಅವರು ಸ್ವಲ್ಪ ಹಳೆ ಟೆಕ್ನಿಷಿಯನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಇನ್ನರ್ ಕಂಡೆನ್ಸರು. ಸೊ ಔಟ್ರ್ ಕಂಡೆನ್ಸರ್ ಫ್ಯಾನ್ ಹತ್ರ ಏನಿದೆ ಅಷ್ಟೇ ಇರೋದು. ಸೊ ಅದರಿಂದ ನಾವು ಗ್ಯಾಸು ಇವಾಗ 85 ಗ್ರಾಮ್ ಇದೆಯಲ್ಲ, ಒಂದು 60 ಗ್ರಾಮ್ ಹಾಕಿದ್ರೆ ಪರ್ಫಾರ್ಮೆನ್ಸ್ ಬಂದುಬಿಡುತ್ತೆ. ಆದ್ರೂ ನೀವು ಗ್ಯಾಸ್ ಬಿಡಬೇಕಾದ್ರೆ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಯಾವ ಥರ ಅಂತಲೂ ಹೇಳ್ತೀನಿ. ಗ್ಯಾಸ್ ಬಿಡ್ತಾ ಬಿಡ್ತಾನೆ ನೀವು ಚೆಕ್ ಮಾಡ್ಕೊಬೇಕು, ಈ ಒಳಗಡೆ ಪೈಪು ಕೂಲಿಂಗ್ ಶುರು ಆಗಿದೆಯಾ ಅಂತ ಚೆಕ್ ಮಾಡ್ಕೊಬೇಕು. ನಿಮಗೆ ಅಲ್ಲೇ ಖುಷಿ ಆಗಿಬಿಡುತ್ತೆ, ರೆಡಿ ಮಾಡಿದ ತಕ್ಷಣ ಇಲ್ಲಿ ಕೂಲಿಂಗ್ ಬಂದುಬಿಟ್ರೆ ಇಷ್ಟು ಖುಷಿ ಆಗುತ್ತಂದರೆ. ಫಸ್ಟು ಸೈಕಲ್ ಕಲಿಬೇಕಾದ್ರೆ ಸೈಕಲ್ ಓಡಿಸ್ಬಿಟ್ರೆ ಹೆಂಗೆ ಖುಷಿ ಆಗುತ್ತೋ ಆ ಥರ ನೀವು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ತುಂಬ ಖುಷಿಯಾಗ್ಬಿಡುತ್ತೆ, ಅಯ್ಯೋ ಈ ಥರ ರೆಡಿ ಮಾಡಿಬಿಟ್ನ ಅಂತ. ಅದರಲ್ಲ ಖುಷಿಯಾಗುತ್ತೆ, ತುಂಬ ಫಾಸ್ಟಾಗಿ ಕೂಲಿಂಗ್ ಆಗ್ತಾಯಿದೆ. ಸೊ ಒಂದು ಎರಡು ಪೈಪ್ ಐಸ್ ಆಗುತ್ತೆ, ಎರಡು ಪೈಪ್ಗೆ ಆ ಕಡೆ ಒಂಥರ ಏನಂತಾರೆ ಲೈಕು ಗ್ಯಾಪ್ನ ಬಂದಾಗ ಹೇಳ್ತೀನಿ. ಹಂಗೆ ನೋಡ್ತಾಯಿರಿ ಒಳಗಡೆ ಕೂಡ ಫುಲ್ ಚಿಲ್ನೆಸ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಸೊ ಇದರಿಂದ ಇವಾಗ ಸಿಲ್ವರ್ ಟೇಪು ಹಾಕ್ಬಿಡ್ತೀವಿ ಮೇಲುಗಡೆ. ಇದು ಸಿಲ್ವರ್ ಟೇಪು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದೇನಂದರೆ ಅದರಿಂದ ನಿಮಗೆ ಸ್ವೆಟ್ ಆಗೋಲ್ಲ, ಸ್ವೆಟ್ಟಾಗಿ ನೀರು ಜಾಸ್ತಿ ಆಗೋಲ್ಲ, ಚೆನ್ನಾಗಿ ಚಿಲ್ನೆಸ್ ಆಗುತ್ತೆ. ಸಿಲ್ವರ್ ಟೇಪ್ ಹಾಕ್ಬಿಡಿ. ಟೆಂಪ್ರೇಚರ್ ನೋಡಿ -9 ಹೋಗಿದೆ, ರೀಚ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಕೂಲಿಂಗ್ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಇದನ್ನು ನೋಡಿಕೊಂಡು ನೀವು ಆರಾಮಾಗಿ ಗ್ಯಾಸ್ ಚಾರ್ಜ್ ಮಾಡ್ಬೋದು. ಎಲ್ಲ ಕಂಪ್ಲೀಟ್ ಆಯಿತು, ಪರ್ಫೆಕ್ಟಾಗಿ ರೆಡಿ ಆಯಿತು, ಕಸ್ಟಮರು ಖುಷಿಯಾಗಿದ್ದಾರೆ. ಪ್ರೊಡ್ಯೂಸರು ನಮ್ಮ ಪ್ರೊಡ್ಯೂಸರು ಕಸ್ಟಮರು ಸೊ ರೆಡಿ ಆಯಿತು. ನಿಮ್ಗೇನು ಅನಿಸ್ತು, ಏನಾರು ಡೌಟ್ಸ್ ಇದ್ದರೆ ತಲೆನೇ ಕೇಳಿಸ್ಕೊಬೇಡಿ, ಕಮೆಂಟ್ ಮಾಡಿ. ಇನ್ನೂ ಬೇಜಾರು ಮಾಡ್ಕೋಬೇಡಿ, ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಏನಾರು ಡೌಟ್ ಇದ್ದರೆ ಖಂಡಿತವಾಗಲೂ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಎಲ್ಲರಿಗೂ ಮತ್ತೆ ಸಿಗೋಣ.